good morning students with continuation of previous class let us discuss in today's class the rest rights under special relationship of banker and the customer so today let us understand right to set off so what do you mean by right to set off is it's an instruction by customer giving to a banker so customer is giving an instruction to the banker stating that

ಸೇ ಸಪೋಸ್ ಎಫ್ ಡಿ ಒಂದು ಲಕ್ಷ ಎಸ್ ಬಿ ಅಕೌಂಟಲ್ಲಿ ಒಂದು ಐವತ್ತು ಸಾವಿರ ಮತ್ತು ನಿಮ್ಮ ಸ್ಯಾಲರಿ ಅಕೌಂಟಲ್ಲಿ ಒಂದು ಹತ್ತು ಸಾವಿರ ಇದೆ ಅಂತ ಇಟ್ಕೊಳ್ಳಿ ಸ್ಯಾಲರಿ ಅಕೌಂಟಿಂದ ಚೆಕ್ ಇಶ್ಯೂ ಮಾಡಿರ್ತೀರಾ ಸೊ ಸ್ಯಾಲರಿ ಅಕೌಂಟಲ್ಲಿ ಚೆಕ್ ಇಶ್ಯೂ ಮಾಡಿದ್ರೆ ನನಗೆ ಇಶ್ಯೂ ಮಾಡಿರ್ತೀರ ಇಪ್ಪತ್ತು ಸಾವಿರ ರೂಪಾಯಿ ಚೆಕ್ಕು ಸೊ ಅಕೌಂಟಲ್ಲಿ ಇರುವಂಥದ್ದು ಸ್ಯಾಲರಿ ಅಕೌಂಟಲ್ಲಿ ಇರುವಂಥದ್ದು ಬರೀ ಹತ್ತು ಸಾವಿರ ಸೊ ನನಗೆ ಚೆಕ್ ಇಶ್ಯೂ ಮಾಡಿರುವಂಥದ್ದು ಇಪ್ಪತ್ತು ಸಾವಿರ ಸೊ ಇಲ್ಲೇನಾಗುತ್ತೆ ಇನ್ನು ಹತ್ತು ಸಾವಿರ ಮೈನಸ್ ಇದೆ ಮ್ಯಾ ಮೈನಸ್ ಇದೆ ಅಂದರೆ ಅಲ್ಲಿ ನೆಗೆಟಿವ್ ಬ್ಯಾಲೆನ್ಸ್ ಇದೆ ಮೀನ್ಸ್ ಅಲ್ಲಿ ಸಫಿಷಂಟ್ ಫಂಡ್ಸ್ ಇಲ್ಲ ಸೊ ಸಫಿಷಂಟ್ ಫಂಡ್ಸ್ ಇಲ್ ಇಲ್ಲದೇ ಇದ್ದ ಸಂದರ್ಭಗಳಲ್ಲಿ ನೀವು ಬ್ಯಾಂಕ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡುವಂಥದ್ದು ನನ್ನ ಎಸ್ ಬಿ ಅಕೌಂಟಲ್ಲಿ ಮೀನ್ಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಬೇರೆ ಸ್ಯಾಲರಿ ಅಕೌಂಟ್ ಬೇರೆ ಸೊ ಸ್ಯಾಲರಿ ಅಕೌಂಟಲ್ಲಿ ಹತ್ತು ಹೇಳಿದ್ದೆ ನಾನು ಎಫ್ ಡಿ ಎಲ್ ಒಂದು ಲಕ್ಷ ಸೇವಿಂಗ್ಸ್ ಅಕೌಂಟಲ್ಲೂ ಐವತ್ತು ಸಾವಿರ ಸೊ ಸೇವಿಂಗ್ಸ್ ಅಕೌಂಟಲ್ಲಿಯೇ ಇನ್ನೂ ಹತ್ತು ಸಾವಿರನ ತೆಗೆದು ಆ ಅಕೌಂಟ್ ಚೆಕ್ ನನ್ನ ಒಂದು ಚೆಕ್ಕುಗೆ ಕ್ಲಿಯರೆನ್ಸ್ಗೆ ಅಂಥೇಳಿ ಅಡ್ಜಸ್ಟ್ ಮಾಡುವಂಥದ್ದು ಡೆಬಿಟ್ ಮಾಡಿ ಕ್ರೆಡಿಟ್ ಬ್ಯಾ ಕ್ರೆಡಿಟ್ನ ಕೊಟ್ಟು ಕ್ಲಿಯರ್ ಮಾಡುವಂಥದ್ದು ಚೆಕ್ಗೆ ಮೀನ್ಸ್ ಇಲ್ಲಿ ಯಾತಕ್ಕೆ ಇಷ್ಟೆಲ್ಲ ಎಕ್ಸಸೈಸ್ ಮಾಡ್ತಾರೆ ಬ್ಯಾಂಕರು ಅಂತಂದರೆ ಒಂದು ಕಸ್ಟಮರ್ ಅಕೌಂಟಲ್ಲಿ ಮೋರ್ ದೆನ್ ಟೂ ಚೆಕ್ ಬೌನ್ಸಸ್ ಆಗಬಾರ್ದು ಚೆಕ್ ಬೌನ್ಸ್ ಏನಾದರೂ ಇನ್ಸಫಿಷಿಯಂಟ್ ಫಂಡ್ಸ್ ಅಂತ ಹೇಳಿ ಚೆಕ್ ಬೌನ್ಸ್ ಏನಾದರೂ ಆಯಿತು ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಸಿಬಿಲ್ ಸ್ಕೋರ್ಸು ಸೈಮಂಟೇನಿಯಸ್ ಆಗಿ ಫಿಫ್ಟಿ ಪಾಯಿಂಟ್ಸು ಕಡಿಮೆ ಆಗ್ತಾ ಬರುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಬ್ಯಾಂಕರ್ಗೆ ನಾವು ಈ ಸೆಟ್ ಆಫ್ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಈ ಒಂದು ಅಡ್ಜಸ್ಟ್ಮೆಂಟ್ಸ್ ನಡೆಯುತ್ತೆ ಯಾವ ರೀತಿ ಒನ್ ಮೋರ್ ದೆನ್ ಒನ್ ಅಕೌಂಟ್ ಇದ್ದರೆ ಮಾತ್ರ ಈ ಸೆಟ್ ಆಫ್ ಅನ್ನೋ ಒಂದು ಇನ್ಸ್ಟ್ರಕ್ಷನ್ನು ವರ್ಕೌಟ್ ಆಗೋದು ಸೊ ಇಲ್ಲಿ ಯಾವುದಾಗ್ಬೋದು ಎಫ್ ಡಿ ಅಕೌಂಟ್ ಆಗ್ಬೋದು ಸೇವಿಂಗ್ಸ್ ಅಕೌಂಟ್ ಆಗ್ಬೋದು ಸ್ಯಾಲರಿ ಅಕೌಂಟ್ ಆಗ್ಬೋದು ಕರೆಂಟ್ ಅಕೌಂಟ್ ಆಗ್ಬೋದು ಕಿಡ್ಸ್ ಅಕೌಂಟ್ ಆಗ್ಬೋದು ಸೀನಿಯರ್ ಸಿಟಿಸನ್ ಅಕೌಂಟ್ ಆಗ್ಬೋದು ಜಾಯಿಂಟ್ ಅಕೌಂಟ್ ಆಗಿರಬಹುದು ಯಾವ ಅಕೌಂಟ್ ಆದರೂ ಆಗಿರ್ಬೋದು ಬಟ್ ಸೆಟ್ ಆಫ್ ಅನ್ನೋದು ನೀವಾಗ ನೀವು ಬ್ಯಾಂಕರ್ಗೆ ಹೋಗಿ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಮಾತ್ರ ಇದು ಎಕ್ಸಸೈಸ್ ಆಗುತ್ತೆ ಅರ್ಥ ಆಯಿತಾ ಸೊ ಸೆಟ್ ಆಫ್ ಅನ್ನೋದು ನಿಮ್ಮ ಸ್ಯಾಲರಿ ಅಕೌಂಟಲ್ಲಿ ಸ್ಯಾಲರಿ ಅಕೌಂಟಿಂದ ಚೆಕ್ ಇಶ್ಯೂ ಮಾಡಿದಾಗ ಅಲ್ಲೇನಾದರೂ ಇನ್ಸಫಿಷಿಯಂಟ್ ಫಂಡ್ಸ್ ಇದ್ದಾಗ ಅಲ್ಲಿ ಹತ್ತು ಸಾವಿರ ಮಾತ್ರ ಇದೆ ಇನ್ನು ಹತ್ತು ಸಾವಿರ ಉಳಿದಿರೋ ಅಮೌಂಟ್ನ ಕ್ಲಿಯರ್ ಮಾಡಬೇಕು ಚೆಕ್ಗೋಸ್ಕರ ಅಂತಂದರೆ ಸಿಸ್ಟಮಲ್ಲಿ ಪ್ರೋಗ್ರಾಮ್ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ ಸೊ ಎಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಇರುತ್ತೋ ಆ ಬ್ಯಾಲೆನ್ಸಿಂದ ಹತ್ತು ಸಾವಿರ ತೆಗೆದು ಚೆಕ್ ಕ್ಲಿಯರ್ ಮಾಡಿ ಕೊಡುವಂಥದ್ದು ಮೀನ್ಸ್ ಅಡ್ಜಸ್ಟ್ ಮಾಡುವಂಥದ್ದು ಚೆಕ್ಗೆ ಅಮೌಂಟನ್ನ ಅಡ್ಜಸ್ಟ್ ಮಾಡಿ ಆ ಒಂದು ಚೆಕ್ನ ಕ್ಲಿಯರ್ ಮಾಡಿಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಈ ಸೆಟ್ ಆಫ್ ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸು ಸೊ ರೈಟ್ ಟು ಸೆಟ್ ಆಫ್ ಎ ಬ್ಯಾಂಕರ್ಸ್ ರೈಟ್ ಟು ಸೆಟ್ ಆಫ್ ರೆಫರ್ಸ್ ಟು ದ ರೈಟ್ ಆಫ್ ದ ಬ್ಯಾಂಕರ್ To adjust the amount due to him from a customer on one account against the amount due from him to the customer on another account. It is the right of a banker to combine or adjust the debit and credit balances of two or more similar accounts held by a customer in the same capacity. Understood, students? So, when this right to set off will exercise? so when to exercise this right to set off by giving prior notice to the customer by obtaining a letter of set off from the customer when the customer opens more than one account by having the right of automatic set off under certain circumstances only then this uh, set of instructions will be executed so next let us understand what is

ಸೊ ವಾಟ್ ಸ್ಟೇಟ್ ಕ್ಲೆಟಾನ್ ಕೇಸಸ್ ಅಂತ ಹೇಳಿ ನಿಮಗೆ ಕ್ವೆಶನ್ ಬರುತ್ತೆ ಅಥವಾ ಗಿವ್ ಟು ಎಕ್ಸಾಂಪಲ್ಸ್ ಫಾರ್ ಕ್ಲೆಟಾನ್ ಕೇಸಸ್ ವಾಟ್ ಇಸ್ ಕ್ಲೆಟಾನ್ ಕೇಸ್ ಗಿವ್ ಟು ಎಕ್ಸಾಂಪಲ್ಸ್ ಫಾರ್ ಕ್ಲೆಟಾನ್ ಕೇಸ್ ಅಂದಾಗ ಈ ಒಂದು ಆನ್ಸರು ಮತ್ತು ಈ ಎರಡು ಎಕ್ಸಾಂಪಲ್ಸ್ನ ನೀವು ಕೋಟ್ ಮಾಡ್ಬೋದು ಫಾರ್ ಆ್ಯಂಡ್ ಎಕ್ಸಾಂಪಲ್ ಇದೇ ರೀತಿ ರೈಟ್ ಟು ಸೆಟ್ ಆಫ್ ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸು ಇನ್ ಕೇಸ್ ಲೋನ್ ಅಕೌಂಟ್ ಇದ್ದಾಗ ಲೋನ್ ಅಕೌಂಟ್ಗೆ ಲೋನ್ ಅಮೌ ಲೋನ್ ಒಂದು ಡೆಬಿಟ್ ಆಗುವಂತಹ ಅಕೌಂಟಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಇನ್ನೊಂದು ಅಕೌಂಟು ಅಥವಾ ಎಫ್ ಡಿಯಲ್ಲಿ ಏನಾದರೂ ಎಫ್ ಡಿ ಕೂ ಹೂಡಿಕೆ ಮಾಡಿಟ್ಟಿದ್ರೆ ಆ ಎಫ್ ಡಿಯಿಂದ ಕೂಡ ಪುಲ್ಔಟ್ ಮಾಡಿ ನಿಮ್ಮ ಇ ಎಮ್ ಐ ಮತ್ತು ಲೋನ್ ಅಕೌಂಟ್ನ ಕ್ಲಿಯರ್ ಮಾಡಿಕೊಡುವಂತಹ ಒಂದು ಚಾನ್ಸಸ್ ಕೂಡ ಇರುತ್ತೆ ಈ ರೈಟ್ ಟು ಸೆಟ್ ಆಫ್ಗೆ ಸೊ ರೈಟ್ ಟು ಅ ಸೆಟ್ ಆಫ್ ಟು ಅ ಬ್ಯಾಂಕರ್ ಆರ್ ಟು ಅನ್ ಅಪ್ರಾಪ್ರಿಯೇಟ್ ಡೆಪಾಸಿಟ್ಸ್ ಟು ಎನಿ ಲೋನ್ ಅಕೌಂಟ್ ಇಸ್ ಆಲ್ಸೋ ಪಾಸಿಬಲ್ ಇನ್ ದ ಆಬ್ಸೆನ್ಸ್ ಆಫ್ ಎನಿ ಡೈರೆಕ್ಷನ್ ಫ್ರಮ್ ದ ಕಸ್ಟಮರ್ the banker has the right to appropriate according to his choice to clear the loan or to clear the check means before to it the customer has to give an instruction to the banker to execute the same but he gives you the option but end of the day the finalization right to set off will be executed once you submit the application form to the banker so the next comes Right to appropriate payment. So, what do you mean by right to appropriate payment? When the customer raises more than one loan account, the question of appropriation rises. The payments made by the customer may not be sufficient to clear all debts due by the customer. Similarly, when a customer holds more than one current account and regularly operates these accounts by depositing funds and making withdrawals.

ಸೊ ಓಡಿ ನೀವು ಓಡಿದು ಏನು ಪ್ರೊಸೀಜರ್ ಅಂದರೆ ನೀವು ಯೂಟಿಲೈಸೇಷನ್ ಅಮೌಂಟು ಯೂಟಿಲೈಸ್ ಮಾಡಿರುವಂಥ ಅಮೌಂಟಿಗೆ ಮಾತ್ರ ನೀವು ಬಡ್ಡಿ ಕಟ್ತೀರಾ ಡಿವಿಡೆಂಡ್ ಅಕೌಂಟ್ಸ್ ಅಂದರೆ ಶೇರ್ಸು ಮತ್ತು ಮಾರ್ಕೆಟ್ಸಲ್ಲಿ ಏನಾದರೂ ನೀವು ಹೂಡಿಕೆ ಮಾಡಿಟ್ಟಿದ್ರೆ ಡಿವಿಡೆಂಡ್ಸ್ ಮಾತ್ರ ಬಂದು ಆ ಅಕೌಂಟಲ್ಲಿ ಬೀಳ್ತಾ ಇರುತ್ತೆ ಇನ್ನೊಂದು ನಾರ್ಮಲ್ ರೆಗ್ಯುಲರಾಗಿ ಕರೆಂಟ್ ಅಕೌಂಟ್ ನೀವು ಚೆಕ್ಸ್ ಡೆಪಾಸಿಟ್ ಮಾಡೋದು ಕ್ಯಾಶ್ ಡೆಪಾಸಿಟ್ ಮಾಡೋದು ವಿಡ್ರಾವಲ್ ಮಾಡೋದು ಮಾಡ್ತಾ ಇರ್ತೀರಾ ಸೊ ಈ ಅಪ್ರೋಪ್ರಿಯೇಟ್ ಪೇಮೆಂಟ್ಸ್ ಅನ್ನೋದು ಅಕಸ್ಮಾತಾಗಿ ಇನ್ ಕೇಸ್ ನಿಮ್ಮ ಒಂದು ಕರೆಂಟ್ ಅಕೌಂಟಲ್ಲಿ ಫಂಡ್ಸ್ ಇಲ್ಲದೇ ಇದ್ದ ಸಂದರ್ಭಗಳಲ್ಲಿ ಯಾ ಈ ಡಿವಿಡೆಂಡ್ ಅಕೌಂಟ್ ಉಪಯೋಗಿಸ್ಕೊಳ್ಳೋದ ಬ್ಯಾಂಕರ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಬ್ಯಾಂಕರ್ ಒಳಗಡೆ ಡಿವಿಡೆಂಡ್ ಅಕೌಂಟ್ ಟಚ್ ಮಾಡೋದಾ ಅಥವಾ ಓ ಡಿ ಅಕೌಂಟ್ ಟಚ್ ಮಾಡೋದಾ ಸೊ ಡಿವಿಡೆಂಡ್ ಅಕೌಂಟ್ ಅನ್ನೋದು ಅಲ್ಲಿ ಅಮೌಂಟು ನಿಮ್ಮ ಶೇರ್ ಹೋ ಮುಖಾಂತರ ಬಂದಿರುವಂತಹ ಲಾಭಗಳನ್ನ ಆ ಅಕೌಂಟಲ್ಲಿ ಹೂಡಿಕೆ ಮಾಡಿಸಿ ಇಟ್ಕೊಂಡಿರ್ತೀರ ಇನ್ನೊಂದು ಎಫ್ ಡಿ ಇರುತ್ತೆ ಇನ್ನೊಂದು ಓ ಡಿ ಇರುತ್ತೆ ಸೊ ಈ ಮೂರರಲ್ಲಿ ಯಾವುದು ತಗೊಳ್ಳೋವಂಥದ್ದು ಒಂದು ಅಪ್ರಾಪ್ರಿಯೇಟ್ ಪೇಮೆಂಟ್ಸ್ ಯಾವುದರಿಂದ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ನಲ್ಲಿರುವಂಥ ಒಂದು ಅಕೌಂಟ್ಸ್ಗೆ ರೈಟ್ ಟು ಅಪ್ರಾಪ್ರಿಯೇಟ್ ಪೇಮೆಂಟ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಕೂಡ ಕಸ್ಟಮರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಮಾತ್ರ ಕ್ಲೀನಾಗಿ ಕ್ಲಿಯರಾಗಿ ಬ್ಯಾಂಕರು ಎಕ್ಸಿಕ್ಯೂಟ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಎಂಡ್ ಆಫ್ ದ ಡೇ ಯು ವಿಲ್ ಬಿ ಲಯಬಲ್ ಫಾರ್ ಪೇಯಿಂಗ್ ಸೆವೆನ್ ಆ್ಯಂಡ್ ಫಿಫ್ಟಿ ರುಪೀಸ್ ಫಾರ್ ಬೌನ್ಸ್ ಚಾರ್ಜಸ್ ಟು ಅವಾಯ್ಡ್ ದಿಸ್ ಬೌನ್ಸ್ ಚಾರ್ಜಸ್ ವಿ ಹ್ಯಾವ್ ಸೋ ಮೆನಿ ಟೈಪ್ ಆಫ್

ಮಂತಿಂದು ಇಯರಿಂದು ಕೇಳಿರ್ತಾರೋ ಅಷ್ಟಕ್ಕೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಇನ್ ಕೇಸ್ ಏನಾದರೂ ಕೋರ್ಟ್ ಕಡೆಯಿಂದ ಏನಾದರೂ ಲೆಟರ್ಸ್ ಏನಾದರೂ ಬಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಏನಾದರೂ ಲೆಟರ್ಸ್ ಬಂದಾಗ ಮಾತ್ರ ವಿ ಕ್ಯಾನ್ ಇಶ್ಯೂ ದಿ ಒರಿಜಿನಲ್ ಸ್ಟೇಟ್ಮೆಂಟ್ ಆಫ್ ದ ಕಸ್ಟಮರ್ ಟು ದ ಕೋರ್ಟ್ ದ ಬ್ಯಾಂಕರ್ ನೀಡ್ ಟು ಪ್ರೊಡ್ಯೂಸ್ ದಿ ಒರಿಜಿನಲ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಸ್ ಎವಿಡೆನ್ಸ್ ಇನ್ ಕೇಸಸ್ ಇನ್ ವಿಚ್ ದ ಬ್ಯಾಂಕರ್ ಇಸ್ ನಾಟ್ ಅ ಪಾರ್ಟಿ ಈ ಕ್ಯಾನ್ ಇಶ್ಯೂ ಓನ್ಲಿ ದ ಸರ್ಟಿಫೈಡ್ ಕಾಪಿ

याद के बिकॉज दट कस्टमर वुड् मेड एनी सिंह और हिईज अंडर द कस्टडी आफ पुलिस और अंडर द कस्टडी आफ् कॉर्ट वी कैन इश्यू दि ओरीजल स्टेटमेंट्स एंड आल द डीटेल आफ् द कस्टम नेक्स्ट कम्स यो गानी आर्ड गानीश आर्डर

ಮೀನ್ಸ್ ಬ್ಯಾಂಕ್ ಅವ್ರಿಗೆ ಸಮನ್ಸ್ ಇಶ್ಯೂ ಆಗುತ್ತೆ ಸಮನ್ಸ್ ಇಶ್ಯೂ ಆಗಿ ಈ ಒಂದು ಪರ್ಟಿಕ್ಯುಲರ್ ಅಕೌಂಟ್ನ ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿದಾಗ ಮಾತ್ರ ಈ ಗಾರ್ನಿಷ್ ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ ಇನಿಷಿಯಲ್ ಸ್ಟೇಜಸ್ಗೆ ವಿ ಕಾಲ್ ಇಟ್ ಆಸ್ ನಸಿ ದ ನೆಕ್ಸ್ಟ್ ರಿಪ್ಲೈ ಸ್ಟೇಟ್ಮೆಂಟ್ ವಿ ಕಾಲ್ ಇಟ್ ಆಸ್ ಗಾರ್ನಿಷ್ ಆರ್ಡರ್ ದ ಫೈನಲ್ ಜಜ್ಮೆಂಟ್ ಆಫ್ ಬೋತ್ ನಸಿ ಆ್ಯಂಡ್ ದ ಗಾರ್ನಿಷ್ ಆರ್ಡರ್ ಕಮ್ಸ್ ದಿ ಅಬ್ಸಲ್ಯೂಟ್ ಆರ್ಡರ್ ಇಫ್ ಅ ಪರ್ಸನ್ ಫೇಲ್ಸ್ ಟು ಪೇ ದ ಡೆಟ್ ಓನ್ಡ್ ಬೈ ಹಿಮ್ ಟು ಹಿಸ್ ಕ್ರೈಟ್ ಆರ್ the creditor can apply to court for issue of garnishee order which suspends the operation of debtor account and banker has no obligation to make any payment from the account concerned after the receipt of garnishee order the person who brings garnishee order from the court is called judgment creditor and the person whose account is frozen are called as judgment debtor and the banker is called as Ganeshi. So this Garnish order is being issued by the court for the payment of the XYZ party to do the repayment. Understood, students. Next, when the Garnish order been issued, at what circumstances, why it is been issued. So this garnish order anno do, ಯಾರಾದರೂ ನಮಗೆ ಅಮೌಂಟ್ ಕೊಡಬೇಕು ಅಂದರೆ ಯಾರಾದರೂ ಫಿನಾನ್ಸ್ ಅವರು ಏನಾದರೂ ನೀವು ಸಾಲ ಇಸ್ಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ ಆ ಸಾಲ ಇಸ್ಕೊಳ್ಳೋಕ್ಕೆ ಮುಂಚೆ ಅವರು ನಿಮಗೆ ಒಂದು ಖಾಲಿ ಚೆಕ್ ಕೊಡಿ ಅಂತ ಕೇಳ್ತಾರೆ ಸೊ ಯಾತಕ್ಕೆ ಖಾಲಿ ಚೆಕ್ಕು ಅಂತಂದರೆ ಆ ಚೆಕ್ ಏನಾದರೂ ನೀವು ಅಮೌಂಟ್ ಕೊಡದೇ ಇದ್ದಾಗ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡೋದಕ್ಕೆ ಯಾಕೆ ಕೇಸ್ ಫೈಲ್ ಮಾಡೋದು ಅಂದರೆ ಅವ್ರು ನಿಮ್ಗೆ ಅಮೌಂಟ್ ಕೊಟ್ಟಿರ್ತಾರೆ ಒಂದು ಐವತ್ತು ಸಾವಿರ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಅದನ್ನು ಅಸಲು ಮತ್ತು ಬಡ್ಡಿ ನೀವು ತೀರಿಸದೇ ಇದ್ದಾಗ ಅದೇ ಚೆಕ್ಕನ್ನು ತೊಗೊಂಡೋಗಿ ನಿಮ್ಮ ಬ್ಯಾಂಕ್ಗೆ ಹಾಕಿದ್ರೆ ಆ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆಯೋ ನಿಮಗೆ ಬಂದ್ಬಿಡುತ್ತೆ ಅಕಸ್ಮಾತ್ತಾಗಿ ಆ ಬ್ಯಾಂಕಲ್ಲಿ ನೀವು ಒಂದು ರೂಪಾಯಿ ಕೂಡ ನೀವು ಆ ಅಕೌಂಟಿಗೆ ನೀವು ಸಬ್ಮಿಟ್ ಮಾಡಿದಾಗ ಅದು ಅಮೌಂಟ್ ತೊಗೊಂಡಿಲ್ಲ ಅಂತ ಸಂದರ್ಭಗಳಲ್ಲಿ ನೀವು ಕೋರ್ಟಿಗೆ ಆ ಒಂದು ಪರ್ಟಿಕ್ಯುಲರ್ ಚೆಕ್ ಇಟ್ಕೊಂಡು ಯು ಕೆನ್ ಇಶ್ಯೂ ಗಾರ್ನಿಷ್ ಆರ್ಡರ್ ಆ ಯು ಆರ್ಡರ್ ಏನಕ್ಕೆ ಇಶ್ಯೂ ಮಾಡೋದು ಅಂದರೆ ಇಟ್ ಈಸ್ ಬಿಟ್ವೀನ್ ಟೂ ಪಾರ್ಟೀಸ್ ದ ಫಸ್ಟ್ ಪೋರ್ಷನ್ ಆಫ್ ಇಶ್ಯೂಯಿಂಗ್ ದ ಗಾರ್ನಿಶ್ ಆರ್ಡರ್ ಇಸ್ ಕಾಲ್ಡ್ ಎಸ್ ನಸಿ it is issued to stop payment out of judgment debtor account and it's asked for the explanation from banker as to why fund should not be utilized for judgment creditor's claim the second part is order of absolute after receipts of this banker is bound to pay the garnished funds to the judgment creditor then the suspended account may be revived after the settlement as per the direction of the ಕೋರ್ಟ್ ಇನ್ಸ್ಟ್ರಕ್ಷನ್ ದ್ಯಾಟ್ ಇಸ್ ದ ಡಿಗ್ರಿ ಅಂಡರ್ ದ ಕೋರ್ಟ್ ಆಫ್ ಲಾ ಸೊ ಈ ಓವರಾಲ್ ಒಂದು ಗಾನಿಶ್ ಆರ್ಡರ್ ಆಗಿರ್ಬೋದು ನಸಿ ಆರ್ಡರ್ ಆಗಿರ್ಬೋದು ಅಬ್ಸಲ್ಯೂಟ್ ಆರ್ಡರ್ ಆಗಿರ್ಬೋದು ಈ ಮೂರು ಆರ್ಡರು ನಮಗೆ ಕೋರ್ಟಿಂದನೇ ಬರುತ್ತೆ ಒಂದೊಂದು ಒಂದೊಂದು ಹಂತಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಗಾನಿಶ್ ಆರ್ಡರ್ ಇಟ್ ಈಸ್ ಅ order means it is a stay or it is a notice given by the court from the government of india. the replication of the same is called as nasi. the final part or the final judgment that is called as order of absolute. so with this, we end with. first chapter, students, make a note of all the slides and i'll be sending the notes copy. please maintain the same and study the same. thank you, students.